ಹೆಚ್ಚಾಗಿ ಎನ್ಟಿಪಿಸಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳು ರಾಜ್ಯಕ್ಕೆ ಮಾದರಿಯಾದ ಗ್ರಾಮ ಪಂಚಾಯಿತಿಗಳಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ವಿಜಯಪುರ ಜಿಲ್ಲೆಯ ಬಸವನ ಭಾಗೀವಾಡಿ ಶಾಸಕ ಶಿವಾನಂದ ಪಾಟೀಲ್ ಹೇಳಿದ್ದಾರೆ। ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಎನ್ಟಿಪಿಸಿ ಇಂದ ಸುಮಾರು 18.17 ಕೋಟಿ ತೆರಿಗೆ ಹಣವನ್ನು ಎನ್ಟಿಪಿಸಿ ವ್ಯಾಪ್ತಿಯಲ್ಲಿ ಬರುವ ಮುತ್ತಗಿ ಕೊಡಗಿ ಗೋಳಸಂಗಿ ಮಸೂತಿ ಹಾಗೂ ತೆಲಗಿ ಗ್ರಾಮ ಪಂಚಾಯಿತಿಗಳಿಗೆ ಚೆಕ್ ವಿತರಿಸಿ ಅವರು ಮಾತನಾಡಿದರು। ಈ ತೆರಿಗೆ ಹಣದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯದ ಮೂಲ ಬಂದಂತಾಗಿದ್ದು ಗ್ರಾಮ ಪಂಚಾಯಿತಿಗಳಿಗೆ ಚೆಕ್ಗಳನ್ನು ವಿತರಿಸಲಾಗಿದೆ। ಇದನ್ನು ಸದುಪಯೋಗಪಡಿಸಿಕೊಂಡು ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಬೇಕು। ರಾಜ್ಯದ ದೇವನಹಳ್ಳಿ ಪಂಚಾಯಿತಿ ಬಿಟ್ರೆ ಕೂಡಗಿ ಪಂಚಾಯಿತಿ ರಾಜ್ಯಕ್ಕೆ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ರೂಪುಗೊಳ್ಳಲು ಪಿಡಿಒ ಹಾಗೂ ನೂತನ ಚುನಾಯಿತ ಪ್ರತಿನಿಧಿಗಳು ಶ್ರಮವಹಿಸಬೇಕು ಎಂದು ಶಾಸಕರು ಹೇಳಿದರು। ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋವಿಂದ ರೆಡ್ಡಿ ಮಾತನಾಡಿ 2018 ರಿಂದ 2022 ರವರೆಗೆ ಮುತ್ತಗಿ ವ್ಯಾಪ್ತಿಯಲ್ಲಿ ರೂಪಾಯಿ 9.3 ಕೋಟಿ ಕೂಡಗಿ ವ್ಯಾಪ್ತಿಯಲ್ಲಿ 8.48 ಕೋಟಿ ಗೋಡಸಂಗಿ ವ್ಯಾಪ್ತಿಯಲ್ಲಿ 2.49 ಕೋಟಿ ಮಸೂತಿ ವ್ಯಾಪ್ತಿಯಲ್ಲಿ 3.91 ಕೋಟಿ ಹಾಗೂ ತೆಲಗಿ ವ್ಯಾಪ್ತಿಯಲ್ಲಿ 3.18 ಕೋಟಿ ಸೇರಿದಂತೆ ಒಟ್ಟು 18.17 ಕೋಟಿ ಲಕ್ಷ ತೆರಿಗೆ ಹಣದ ಚೆಕ್ ಅನ್ನು ವಿತರಿಸಲಾಯಿತು ಎಂದು ಹೇಳಿದರು। ಈ ಕಾರ್ಯಕ್ರಮದಲ್ಲಿ ಎನ್ಟಿಪಿಸಿ ಉಪವ್ಯವಸ್ಥಾಪಕ ಸುರೇಂದ್ರನ್, ಜಿಲ್ಲಾಧಿಕಾರಿ ಸುನಿಲ್ ಕುಮಾರ, ಪಬ್ಲಿಕ್ ರಿಲೇಷನ್ ಆಫೀಸರ್ ಗುಲಶನ್, ಕೋಲಾರ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು।